ನನಗೆ ಗೊತ್ತು ಇದು ರಾಜಕೀಯ ಷಡ್ಯಂತ್ರ, ಇದು ನಮ್ಮ ಕ್ಷೇತ್ರದಲ್ಲೇ ಯಾಕೆ ಆಗ್ತಾ ಇದೆ, ಇದು ನಮ್ಮ ಹಿಂದೆ ಯಾಕದಾರ, ಯಾಕಂದ್ರೆ ನಾವು ಸಣ್ಣ ಸಮಾಜದವರು, ಮತ್ತೆ ನಮಗೆಲ್ಲ ಗೌರವಪೂರ್ವಕವಾಗಿ ಕಾಣ್ತಾರೆ ಜಂಗಮ ಸಮಾಜಕ್ಕೆ, ವೀರಶೈ ಲಿಂಗಾಯತರಿಗೆ ಎಲ್ಲರಿಗೂ ಕೂಡ ಚೆನ್ನಾಗಿ ಗೌರವದಿಂದ ಕಾಣ್ತಾರ, ಗೌರವಸ್ತ್ರ ಮಂತಂದವರು. ಇವ್ರಿಗೆ ಹೆಂಗಾರ ಮಾಡಿ ರಾಜಕೀಯ ಬೆಳಕು ಕೊಡಬಾರ್ದು, ಇವರು ಷಡ್ಯಂತ್ರದಿಂದ ಮುಗಿಸ್ಬೇಕು ಅನ್ನೋ ಒಂದು ಷಡ್ಯಂತ್ರದಿಂದ ಇವತ್ತು ನನ್ನ ಮಗಳನ್ನ ಹತ್ಯೆ ಆಗಿದೆ. ಇದು ನಾನು ಖಂಡಿತ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಕೆಪಿಸಿಸಿ ಅಧ್ಯಕ್ಷರಿಗೆ ಮತ್ತು ಎಲ್ಲ ಮಂತ್ರಿಗಳಿಗೆ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಈ ವೇದಿಕೆ ಮುಖಾಂತರ ಸ್ವಾಮೀಜಿಗಳ ಪ್ರಮಾಣ ಮಾಡಿ ನನ್ನ ಮಗಳನ್ನ ಹಾನಿ ಮಾಡಿ ಕೂಡ ನಾನು ಮಾತನ್ನು ಹೇಳ್ತೇನೆ. ಯಾಕಂದ್ರೆ ನನಗೆ ಗೊತ್ತಿದೆ, ನಾನು ಯಾರ್ದು ಕೂಡ ಒಂದು ಇಂಚು ಜಾಗ ತಿಂದಿಲ್ಲ, ಒಬ್ಬರದು ಒಂದು ರೂಪಾಯಿ ತಿಂದಿಲ್ಲ. ನಮ್ಮ ಕೂಲಿ ಮಾಡ್ಕೊಂಡು, ನಮ್ಮ ಉದ್ಯೋಗ ಮಾಡ್ಕೊಂಡು, ನಾವು ಜೀವನ ಮಾಡ್ಕೊಂಡು ನಾವು ಇಲ್ಲಿ ಬೆಳೆದೇವೆ. ಅದನ್ನ ನೋಡ್ಲಾರ್ದಕ್ಕೆ ಇದು ಕೈಲ ಕಾಣದ ಕೈ ಕೆಲಸ ಮಾಡಿ ನನಗೆ ಮಾಡೋಕ್ಕಾಗಲಿಲ್ಲ. ಪಬ್ಲಿಕ್ನಾಗೆ ನೀವೆಲ್ಲರೂ ಜನರು ಕೈ ಹಿಡಿದ್ರಿ, ನೀವೆಲ್ಲ ನನ್ನ ಮ್ಯಾಲ್ ತಂದ್ರಿ, ಆದ್ರೆ ಅವರು ಎಲ್ಲ ಮುಗಿಸ್ಬೇಕಂತೇಳಿ ನನ್ನ ಮನೆಗೆ ಕೈ ಹಚ್ಚಿದ್ರು. ಇವತ್ತು ನನ್ನ ಮನೆಗೆ ಕೈ ಹಚ್ಚಿ ನನ್ನ ಮಗಳನ್ನ ಹತ್ಯೆ ಮಾಡಿದ್ರು. ಇಂಥ ಒಂದು ದುಸ್ಥಿತಿ ಇಲ್ಲಿ ರಾಜಕಾರಣಿಗಳದಾರ, ಕಾಣದ ಕೈ ಕೆಲಸ ಮಾಡ್ತಾ ಇದ್ದಾವೆ. ಅದಕ್ಕೆ ನಾನು ಏನು ಹೇಳ್ತೀನಿ ಸರ್ಕಾರಕ್ಕೆ, ಪದೇ ಪದೇ ನಾನು ಇಗೂ ಹೇಳ್ತೀನಿ, ನಿನ್ನೂ ದಿಕ್ ತಪ್ಪಿಸ್ತಾರ, ಹಿಂದಕ್ಕೂ ದಿಕ್ ತಪ್ಪಿಸ್ತಾರ, ಇವತ್ತು ದಿಕ್ ತಪ್ಪಿಸ್ತಾರ. ಈ ಒಂದು ಗಾಂಜಾ ಮಾಫಿಯಾ, ಈ ಒಂದು ಸೇರೆ ಷಡ್ಯಂತ್ರ ನನ್ನ ವಾರ್ಡ್ನಾಗ ಯಾಕೆ ಮಾಡ್ತಾರೆ ಇವರು, ನನ್ನ ಬಾಡಿ ಈ ಹುಬ್ಬಳ್ಳಿ ಪೂರ್ವದಾಗ ಯಾಕೆ ಮಾಡ್ತಾರೆ, ನಿಮಗೆ ಬೇಕಾದ ಆಫೀಸರ್ ಹಾಕೊಂಡು ಬಂದು ಅವ್ರನ್ನೆಲ್ಲ ವ್ಯವಹಾರ ಮಾಡಕ್ಕಿರಿ. ನಿಮಗೆ ಆಗಂಗಿಲ್ಲ ಅಂದ್ರೆ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡಿ ಪೊಲೀಸರಿಗೆ, ಅವ್ರಾದ್ರೂ ಮಾಡ್ತಾರೆ. ಅವ್ರನ್ನ ತಗೊಂಡು ಬಂದು ಈ ರೀತಿ ಮಾಫಿಯಾನ ಸಣ್ಣ ಸಣ್ಣ ಮಕ್ಕಳನ್ನ ಹಾಳು ಮಾಡೋದು, ಬೆಳಿಗ್ಗೆ ಹಾಸ್ಪಿಟಲ್ ತೆಗೆಯಂಗಿಲ್ಲ, ಇನ್ನು ಮುಂಜಾನೆ 4 ಗಂಟೆಗೆ ಸಿರೆ ಅಂಗಡಿ ತೆಗಿತಾವ, ಡಿಪೋ ತೆಗಿತಾವ, ಗಾಂಜಾ ಮಾಡ್ತಾರ. ಇದನ್ನ ಮಾಡೋರ ಮಾಡಿಸೋರ ಅದನ್ನ ನಿಮಗೆ ಅದರಿಂದ ಏನ್ ಲಾಭ ಐತೆ ಅಂತ ಎಲ್ಲರಿಗೆ ಗೊತ್ತೈತಿ. ಅಂತದೇ ವ್ಯವಸ್ಥೆ ಮಾಡೋರು ಯಾರು, ಯಾರು ಮಾಡೋರು ನಿಮಗೆಲ್ಲ ಗೊತ್ತೈತಿ. ಅದಕ್ಕೆ ದಯಮಾಡಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ದಕ್ಷ ಆಫೀಸರ್ನ ಹಾಕೋದಾದ್ರೆ ಹಾಕ್ರಿ, ಇಲ್ಲ ಅಂದ್ರೆ ಗೃಹ ಸಚಿವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಅಂತೀನಿ ನಾನು. ನಿಮಗೆ ದಮ್ಮ ಇಲ್ಲ ಅಂದ್ರೆ ನಮ್ಮ ರಕ್ಷಣೆ ಮಾಡಕ್ಕೆ, ನಮ್ಮ ತಾಯಂದ್ರಿಗೆ, ನಮ್ಮ ಅತ್ತಂದ್ರಿಗೆ ನಿಮಗೆ ರಕ್ಷಣೆ ಮಾಡಕ್ ಆಗಿಲ್ಲ ಅಂದ್ರೆ ದಯಮಾಡಿ ರಾಜೀನಾಮೆ ಕೊಟ್ಟು ಹೋಗ್ರಿ. ಅನೇಕ ಮಠಾಧೀಶರು ಬೀದಿಗೆ ಬಂದು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ, ಬರೀ ಇದೆ ಸಾಂಕೇತಿಕ ಹೋರಾಟ. ಇವತ್ತು ಅಂಬಿಗರ ಸಮಾಜ, ಸಣ್ಣ ಸಮಾಜ ಕಾಯಕ ಮಾಡಿಕೊಂಡೆ 35 ಸಮಾಜ ಸೇರಿ ಶ್ರೀಗಳೇ, ಆ ಸಮಾಜನ ದುಡಿಮೆ ಕಾಯಕದಿಂದ ಅವ್ರು ಬದುಕ್ತಾರೆ. ಇವತ್ತಿನವರೆಗೂ ಯಾವುದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಕೂಲಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರು ಮಂತ ನಡೀತಿದ್ದಲ್ಲ. ಅಂತ ಒಂದು ಸಣ್ಣ ಸಮಾಜಕ್ಕೆ ಇವತ್ತು ಇಂಥ ಅನ್ಯಾಯ ಆಯ್ತು. ಇವತ್ತು ನಾವು ಜಂಗಮರು ಅಂತೇಳಿ ನಮಗೆ ಇಡೀ ಪದ ತೊಳೆದು ನೀರು ಕುಡಿತಾರೆ ಜನ, ಅದನ್ನ ನೋಡಕ್ಕಾಗ್ಲಿಲ್ಲ ನಿಮಗೆ. ನೀವು ರಾಜಕೀಯದಿಂದ ನಮ್ಮ ಷಡ್ಯಂತ್ರ ಮಾಡಿ ನನ್ನ ನಮ್ಮ ಬಲಿ ತಗೊಂಡ್ರಿ, ನನ್ನ ಮಗಳನ್ನ, ನನ್ನ ಮಗಳ ಬಲಿ ತಗೊಂಡ್ರೆ ಬರೀ ನನ್ನ ಸ್ಯಾಂಪಲ್ ಇದು, ನನ್ನ ಮಗಳ ಬಲಿ ತಗೊಂಡಿದ್ದಕ್ಕೆ ದೇಶ ಎಲ್ಲ ವಿದೇಶನಾಗ ಸುದ್ದಕ್ಕೆ ಪ್ರತಿಭಟನೆ ಆಯ್ತು. ಒಂದು ಜಗಂ ಜಂಗಮ ಕುಡಿನ ಮುಟ್ಟಿದ್ರೆ ಯಾವ ರೀತಿ ಸಂದೇಶಕ್ಕೆ ತಂತೆ ತಮಗೆಲ್ಲ ಗೊತ್ತಿರಲಿ.